ಐವತ್ನಾಲ್ಕು ವರ್ಷದ ಹಿಂದೆ ಪಟ್ಟಕ್ಕೇರಿದ ವಂಡಾರು ಬೀಡಿನ ಅರಸು ಪ್ರವೀಣ್ ಹೆಗ್ಡೆ ಮತ್ತವರ ಧರ್ಮಪತ್ನಿ ವಿನಯ ಪಿ ಹೆಗ್ಡೆ ಹಿಂದಿನ ಸಂಪ್ರದಾಯ ಸಂಸ್ಕೃತಿಯ ಸಂಗಮದಲ್ಲಿ ವೈಭವದಿಂದ ವಂಡಾರು ಜಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಉಡುಪಿಯಿಂದ ಮೂವತ್ತ ಮೂರು ಕಿಮಿ ದೂರದಲ್ಲಿರುವ ವಂಡಾರು ಇಂಗ್ಲಿಷಿನಲ್ಲಿ ವಂಡರ್ ಎನ್ನಬಹುದು ಏನು ದೈವ ದೇವರ ನಾಡಾದ ಈ ಊರನ್ನು ದೇವರ ನಾಡೆಂದು ಕರೆಯಬಹುದು ಭೀಮನಿಗೆ ಹಸಿವು ಹೆಚ್ಚಾದಾಗ ಹಲಸಿನ ಮರದಿಂದ ಹಲಸಿನ ಹಣ್ಣನ್ನು ಕೊಯ್ದು ತಿಂದದ್ದು ಶ್ರೀಕೃಷ್ಣ ಹೂಂಜದಂತೆ ಕೂಗಿದ್ದು ಅರುಣೋದಯವಾಯಿತೆಂದು ಕೌರವರಿಗೆ ತಮ್ಮ ಗುರುತು ಸಿಗಬಹುದೆಂದು ಹೆದರಿ ಹಲಸಿನ ಹಣ್ಣನ್ನು ಅಲ್ಲೇ ಬಿಟ್ಟಿದ್ದರು ಅದು ಶಿಲೆಯಾಗಿ ರೂಪುಗೊಂಡಿದೆ ಅದನ್ನು ವಂಡಾರಿಗೆ ಹೋಗುವಾಗ ನೋಡಬಹುದು ಹೊಂಡಾರು ಅರಮನೆ ನೋಡಲು ಸುಂದರವಾಗಿದೆ ಕಲಾತ್ಮಕವಾಗಿ ರೂಪುಗೊಂಡಿದೆ ಅಲ್ಲಲ್ಲಿ ಮರದ ಕೆತ್ತನೆಯನ್ನು ನೋಡಬಹುದು ದಾರಂದ ಕಂಬ ಕಿಟಿಕೆಯಲ್ಲೆಲ್ಲ ಕುಸುರಿಯ ಚಲುವಿನ ಮಿಂಚಿನ ಗೊಂಚಲನ್ನು ನೋಡಬಹುದು ಅಚ್ಚರಿ ಕೌತುಕದ ಸೋಜಿಗದ ನಡುವೆ ನಡೆಯುವ ಹೊಂಡಾರು ಜಾತ್ರೆ ಸಾವಿರಾರು ವರ್ಷದ ಸಂಸ್ಕೃತಿ ಸಂಪ್ರದಾಯ ದೇವರ ಆಚರಣೆಗಳ ಕೊಂಡಿಯಾಗಿದೆ ಹೊಸತನದ ಅಸಂಬದ್ಧ ಗುಂಗಿಗೆ ಜಾರದೆ ನೂರಾರು ಗ್ರಾಮದ ಜನರಿಗೆ ದೇವರ ಹಬ್ಬವಾಗಿ ಉತ್ಸವವಾಗಿ ರೂಪುಗೊಂಡಿದೆ ಹೊಂಡಾರು ಜಾತ್ರೆ ನೂರಾರು ಗ್ರಾಮದ ಜನತೆಗೆ ತಮ್ಮ ಮನೆ ಜಾತ್ರೆ ದೇವರ ಜಾತ್ರೆಯಾಗಿದೆ ಮನೆಯಲ್ಲಿದ್ದ ದನ ಕರು ಎತ್ತನ್ನು ಹರಕೆಗಾಗಿ ಹೊಂಡಾರು ಕಂಬಳಗದ್ದೆಯಲ್ಲಿ ತಿರುಗಿಸಿ ಹರಕೆ ತೀರಿಸುವ ಸಂಪ್ರದಾಯವೂ ಇದೆ ಮದುವೆಯಾಗದ ಹುಡುಗ ಹುಡುಗಿಯರು ಬೇಗ ಮದುವೆಯಾಗಲಿ ಎಂದು ಹಾಗೂ ಚರ್ಮವ್ಯಾಧಿ ಇರುವ ಜನರು ಸಂತಾನ ಭಾಗ್ಯಕ್ಕಾಗಿ ಕಾಯುವವರು ಇಲ್ಲಿ ಸುತ್ತಕ್ಕೆ ಸೇವೆ ಹರಕೆ ರೂಪದಲ್ಲಿ ಮಾಡುತ್ತಾರೆ ಹೆಗ್ಡೆ ಮನೆಯವರ ಮನೆ ದೇವರು ಚಿಕ್ಕು ಆದರೆ ಇವರ ಹಿರಿಯರು ತಿರುಪತಿಗೆ ಹೋದಾಗ ಇವರ ಬೆನ್ನ ಹಿಂದೆ ಬಂದ ತುಳಸಿಯಮ್ಮ ವಂಡಾರಿನ ಮನೆಯ ಎದುರು ನೆಲೆ ನಿಲ್ಲುವ ಸಲುವಾಗಿ ನಾಲ್ಕು ಫೀಟು ಜಾಗವನ್ನು ತನಗಾಗಿ ಕೊಡುವಂತೆ ಆದೇಶಿಸಿ ಇಲ್ಲಿ ನೆಲೆ ನಿಂತರು ಸೌಮ್ಯ ರೂಪದ ಅಮ್ಮನ ದೇವಸ್ಥಾನ ಕರ್ನಾಟಕದಲ್ಲಿ ಅಪರೂಪವಾಗಿದೆ ಇತಿಹಾಸ ಇಲ್ಲಿ ಪಾಂಡವರಿಂದ ಪ್ರಾರಂಭವಾಗುತ್ತದೆ ಹತ್ತು ಎಕರೆ ವಿಶಾಲವಾದ ಕಂಬಳದ ಗೆದ್ದೆ ರಚಿಸುವಾಗ ಭೀಮನಿಗೆ ಹಸಿವೆಯಾಗಿ ಸಿಟ್ಟಿನಿಂದ ಮೈ ಕೊಡವಿದಾಗ ಕಂಬಳ ಗೆದ್ದೆಯ ಒಂದು ಬದಿಯ ಕಂಠ ತಗ್ಗಾಯಿತು ತಗ್ಗಾದ ಕಂಠವನ್ನು ಇಲ್ಲಿ ವೀಕ್ಷಿಸಬಹುದು ಸಾವಿರಾರು ವರುಷದ ಇತಿಹಾಸವಿರುವ ವಂಡಾರಿನ ಅರಮನೆಯನ್ನು ಇಲ್ಲಿ ರಾಜ್ಯವಾಳುತ್ತಿದ್ದ ಜೈನರು ಕಟ್ಟಿಸಿದ್ದರು ನಂತರ ಇಲ್ಲಿನ ರಾಜ್ಯಭಾರ ಹೆಗ್ಡೆ ಮನೆತನಕ್ಕೆ ಬಂತು ಅವರೇ ಇಲ್ಲಿನ ರಾಜರಾದರು ಹಿಂದೆ ಪಟ್ಟಾಭಿಷೇಕದ ಸಮಾರಂಭ ನಡೆಯುತ್ತಿತ್ತು ಬಂಡಾರು ಸಾಮ್ರಾಜ್ಯಕ್ಕೆ ಹೆಗ್ಡೆ ಮನೆಯವರೇ ಅರಸರಾಗಿದ್ದರು ಹನ್ನೆರಡು ಅಡಿ ಎತ್ತರದ ಸ್ವಾಮಿ ಸನ್ನಿಧಿ ಇಲ್ಲಿದೆ ಜಗದೊಡೆಯ ಶ್ರೀಕೃಷ್ಣನ ಆಶಯದಂತೆ ಪಂಚಪಾಂಡವರು ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದ ಕೋಟೇಶ್ವರದಲ್ಲಿ ನಾಲ್ಕು ಎಕರೆ ವಿಸ್ತಾರದ ಕೆರೆಯನ್ನು ಒಂದೆರಡು ಗಂಟೆಯಲ್ಲಿ ನಡುರಾತ್ರಿಯಲ್ಲಿ ರಚಿಸಿದ್ದರು ನಂತರ ನಿಗಳನ ಬೆನ್ನೇರಿ ಸುರಂಗ ಮಾಡಿ ಸೀದ ವಂಡಾರಿಗೆ ಬಂದಿದ್ದರು ಆದರೆ ವಂಡಾರಿನ ಪಟ್ಟಕ್ಕೇರಿದ ಅರಸರು ಅಕಾಲ ಮೃತುವಿಗೆ ಈಡಾಗುತ್ತಿದ್ದರು ಜ್ಯೋತಿಷ್ಯರಲ್ಲಿ ಆರೂಢ ಪ್ರಶ್ನೆ ಇಟ್ಟಾಗ ಪರಿಹಾರವು ಸಿಕ್ಕಿತ್ತು ಕಾಶಿಯಿಂದ ಕಂಚಿನ ವಿಗ್ರಹವನ್ನು ತಂದು ಪೂಜೆ ಸಲ್ಲಿಸಿ ಪಟ್ಟದ ಅರಸರ ಸ್ನಾನಮಾನ ಕಲ್ಪಿಸಲಾಯಿತು ಅನಂತರ ಪಟ್ಟಾಭಿಷೇಕ ನಡೆಸುವ ಸಮಾರಂಭ ನಿಲ್ಲಿಸಲಾಯಿತು ಗೊಂಡಾರಿನಲ್ಲಿ ಹತ್ತು ಎಕರೆಯಷ್ಟು ವಿಸ್ತಾರದ ಕಂಬಳದ ಗದ್ದೆಯನ್ನು ಪಾಂಡವರು ರಾತ್ರಿ ನಿರ್ಮಿಸುತ್ತಾರೆ ಗದ್ದೆಯ ನಡುವೆ ಸ್ವಲ್ಪ ಸಮತಟ್ಟು ಮಾಡುವ ಕೆಲಸ ಬಾಕಿ ಇದ್ದಾಗ ಅರುಣೋದಯ ಸಮಯ ಹತ್ತಿರ ಬಂತೆಂದು ಪಾಂಡವರು ಹೊರಡುತ್ತಾರೆ ಸಮಯದ ಅಭಾವದಿಂದ ಪಾಂಡವರಿಗೆ ದೊಡ್ಡ ದೇವಾಲಯ ಕಟ್ಟಲಾಗಲಿಲ್ಲ ಅವರು ಗದ್ದೆಯ ನಡುವೆ ಈಶ್ವರನ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದರು ವಂಡಾರು ಬೀಡಿನ ಅರಸು ಪ್ರವೀಣ್ ಹೆಗ್ಡೆಯವರ ಸಾರಥ್ಯದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಅರಮನೆಯ ನವೀಕರಣ ನವರಾತ್ರಿಯಲ್ಲಿ ವಿಶೇಷ ಪೂಜೆ ಗೆಂಡ ಸೇವೆ ಕೋಲ ವರ್ಷ ನಡೆಸಲಾಗುತ್ತಿತ್ತು ಹಿಂದಿನ ವೈಭವದಂತೆ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ನಡೆಯುವ ಹೊಂಡಾರು ಜಾತ್ರೆ ಹೊಂಡಾರು ಕಂಬಳ ಹೊಂಡಾರು ಉತ್ಸವ ಎಲ್ಲರಿಗೂ ಗಮ್ಮತ್ತಿನ ಹಬ್ಬವಾಗಿದೆ ಎಲ್ಲ ವರ್ಗದವರು ಈ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ ನವ ದಂಪತಿಗಳಿಗೆ ಈ ಜಾತ್ರೆ ಮಧುಚಂದ್ರವಾದರೆ ಭಕ್ತ ಸಮೂಹಕ್ಕೆ ರಥೋತ್ಸವವಾಗಿದೆ ಹಾಂ ನಾನು ಹೊಂಡಾರ್ ಪ್ರವೀಣೆಗಡೆ ಈ ಹೊಂಡಾರ್ ಮಂತ್ರದ ಯಜಮಾನ ಅಂದರೆ ನಾನು ಇದು ಆಡಳಿತಾಧಿಕಾರಿಯಾಗಿ ಸುಮಾರು ಒಂದು ಐವತ್ತು ಐವತ್ತು ಸುಮಾರು ಐವತ್ತು ವರ್ಷದ ಮೇಲೆ ಇದನ್ನು ನೋಡ್ಕೊಂಡು ಬರ್ತಾ ಇದ್ದೇನೆ ಭಾಳ ಹಿಂದೆ ಪುರಾತನ ಕಾಲದಿಂದಲೂ ಈ ಕ್ಷೇತ್ರ ಜನರಿಗೆ ಕಂಬಳದ ಒಂಡಾರು ಕಂಬಳ ಅಂತ ಅಂತ ಹೆಸರು ಜನನಿತವಾಗಿದೆ ಹಾಗೂ ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳು ಹಲವಾರು ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರತಿ ಆಲ್ಮೋಸ್ಟ್ ಹೆಚ್ಚಂತ ಹೇಳಿದ್ರೆ ಪ್ರತಿ ತಿಂಗಳಲ್ಲಿ ಒಂದೊಂದು ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತದೆ ಅದರಲ್ಲಿ ಒಂದು ಕಂಬಳ ಕೋಲ ಹಾಗೂ ನವರಾತ್ರಿ ಪೂಜೆ ಹಾಗೂ ಹಾಗೂ ನಮ್ಮ ಹಿಂದೆ ಸಂಪ್ರದಾಯದ ಪ್ರಕಾರ ನಡೆಯುವಂಥ ಎಲ್ಲ ಒಂದು ಊರಿನಲ್ಲಿ ನಡೆಯುವಂಥ ಎಲ್ಲ ಒಂದು ಕಾರ್ಯಕ್ರಮ ಈ ಇಲ್ಲಿ ಅಮ್ಮನ ಮುಖ ಮುಂದೆ ನಾವು ಇಟ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಈ ಕಂಬಳ ಅಂದರೆ ಹೇಳಿದ್ರೆ ಸುಮಾರು ಇದಕ್ಕೆ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಾಗೆ ಇದು ಅದೇ ರೀತಿಯಲ್ಲಿ ಇದಕ್ಕೆ ಸಹ ಒಂದು ನಮ್ಮ ನಾವು ನಾವು ಒಬ್ಬರಿಂದ ಒಬ್ಬರು ತಿಳ್ಕೊಂಡು ಬಂದ ಪ್ರಕಾರ ಪಾಂಡವರ ಕಾಲದಿಂದಲೂ ಇದು ನಿರ್ ಇದು ಗದ್ದೆ ನಿರ್ಮಿತವಾಗಿ ಕಂಬಳ ನಡೀತಾ ಇದೆ ಅಂತ ಒಂದು ಪ್ರತೀತಿ ಇದೆ ಅದನ್ನು ಅದೇ ರೀತಿಯಲ್ಲಿ ಕೋಟೇಶ್ವರ ಕೆರೆ ಹಾಗೂ ಇದಕ್ಕೆ ಜನರಿತ ಒಂದು ಸಂಬಂಧ ಇದೆ ಅಂತ ಇದೆ ಇದು ಇದು ಹೇಳ್ತಾ ಇದ್ದಾರೆ ಈಗ ಮುಂದೆ ಸಂಪ್ರದಾಯದ ಈ ಕಂಬಳ ಈಗ ಹೋಗಿ ಹೋಗಿ ಈಗ ಏನಂತ ಹೇಳಿದ್ರೆ ಎಲ್ಲ ಇದು ಕಾಂಪಿಟೀಷನ್ ಅಂದರೆ ಸ್ಪರ್ಧೆಯ ಕಂಬಳವಾಗಿ ಜನರಿಗೆ ಅದನ್ನು ಈಗ ಬೇರೆ ರೀತಿಯಲ್ಲಿ ಜನರದನ್ನು ಕಮರ್ಷಿಯಲ್ ಆಗಿ ಅಂದರೆ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ನಾವು ಯಾವುದೇ ರೀತಿಯಲ್ಲಿಯೂ ಸಮೇತ ನಮ್ಮ ಈ ಸಂಪ್ರದಾಯವನ್ನು ಬಿಡಲಿಲ್ಲ ಅದನ್ನು ಮುಂದುವರ್ಸ್ಕೊಂಡು ಇವಾಗಲೂ ಸಹ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಈಗ ಯಾಕಂತ ಹೇಳಿದ್ರೆ ಆದರೂ ಸಮೇತ ಈಗ ಇಲ್ಲಿಯ ದೈವ ದೇವರು ದೈವಗಳ ಸಹಾಯದಿಂದ ಹಾಗೂ ಇಲ್ಲಿಯ ಜನರಿಗೆ ಬರುವಂಥದ್ದು ಜನರಿಗೆ ಯಾವ ರೀತಿಯಲ್ಲಿಯೂ ಯಾವ ಈ ಸರ್ಭಾರ್ಥಕ ಈ ಕಂಬಳದಲ್ಲಿ ನಾವು ಯಾವುದೇ ಒಂದು ಕಾಂಪಿಟೇಷನು ಮತ್ತೊಂದು ಒಂದು ಇದ್ರೂ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಇನ್ನೂ ಯಾವ ರೀತಿಯಲ್ಲೂ ಕಡಿಮೆ ಆಗಲಿಲ್ಲ ಅದೊಂದು ನಮಗೆ ಒಂದು ಸಂತೋಷ ವಿಚಾರ ಹೇಳಿದ್ರೆ ಈಗೆಲ್ಲ ನೋಡೋದು ಹೇಳಿದ್ರೆ ರೇಸು ಗೀಸು ಬೆಟ್ಟಿಂಗ್ ಗಿಟ್ಟಿಂಗ್ ಅಂತ ಹೇಳಿ ಬರ್ತಾರೆ ಆದರೆ ನಾವು ಅದಕ್ಕೆ ಯಾವುದಕ್ಕೂ ಇಷ್ಟು ಇಲ್ಲಿವರೆಗೆ ಆಸ್ಪಾದ ಕೊಡಲಿಲ್ಲ ಐವತ್ತು ವರ್ಷದಿಂದ ಆದರೆ ದೇವರ ದೇಶದಿಂದ ಇದು ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅದೇ ಒಂದು ಸಂತೋಷ ವಿಚಾರ ಇಲ್ಲಿ ಇಲ್ಲಿ ಕಂಬಳ ಒಂದು ಕಂಬಳದ ಹಿಂದಿನ ಹಿಂದಿನ ದಿವಸ ಉಕ್ಕಿ ಅಂತ ಇದೆ ಉಕ್ಕಿ ಉಕ್ಕಿ ಅಂತ ಉಕ್ಕಿ ಅಂತಂದರೆ ಹಿಂದೆ ಊರಿನಲ್ಲಿ ಗ್ರಾಮದಲ್ಲಿ ತುಂಬ ಜಾನುವಾರುಗಳಿರ್ತಿತ್ತು ಸಾಧಾರಣ ಒಂದು ಐವತ್ತು ನೂರು ಜೋಡುಗಳು ಬಂದು ಗದ್ದೆಯನ್ನು ಉಳುಮೆ ಮಾಡಿ ಕಂಬಳಕ್ಕೆ ತಯಾರಿ ಮಾಡ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಊರಿನಲ್ಲೇ ಜಾನುವಾರು ಹೋರಿ ಇದು ಯಾವುದು ಇಲ್ಲಿ ಇಲ್ಲದೇ ಇರೋ ಸಹ ಪ್ರಯುಕ್ತ ನಾವು ಅದನ್ನು ಟ್ರ್ಯಾಕ್ಟ್ರು ಇಡಬೇಕಂತ ತಯಾರಿ ಮಾಡಿಕೊಂಡು ಕಂಬಳಕ್ಕೆ ರೆಡಿ ತಯಾರು ಮಾಡ್ತಾ ಇದ್ದೇವೆ ಕಂಬಳ ಕಂಬಳ ಆದಮೇಲೆ ಇಲ್ಲಿ ತುಳಸಿ ಅಮ್ಮನ ಗೆಂಡ ಅಂತ ನೆಕ್ಸ್ಟ್ ಡೇ ಮಾಡ್ತಾ ಇದ್ದೇವೆ ಅದರ ಮೇಲೆ ಅದರ ಅದರ ನಂತರದ್ದು ಇದರಲ್ಲಿ ಬ್ರಾಹ್ಮಣರು ಸ್ಥಾನಿಕರು ಅದನ್ನು ಗದ್ದೆ ಬಿತ್ತುವಂಥ ಒಂದು ಸಂಪ್ರದಾಯ ಇದೆ ಅದರ ಮೇಲೆ ತಲಾಭಾರ ಗಿಲಾಬಾರ ಕೆಲವು ಪೂಜೆ ವಗೇರೆಗಳನ್ನು ಆಗ್ತಾರೆ ಹಾಗೆ ನಾಲ್ಕನೇ ದಿವಸ ಊರಿನವರಿಗೆ ಕಂಬಳದ ಎಲ್ಲ ಒಂದು ಸಂಸ್ಕೃತಿ ಒಂದು ಒಂದು ಕಷ್ಟ ಇದನ್ನು ಒಂದು ಈ ರೀತಿಯಲ್ಲಿ ಒಂದು ಒಂದು ವಾರದಿಂದ ಕಂಬಳ ಇದು ಮಾಡ್ತಿದ್ದಾರೆ ಆದರೆ ನಾನು ನಾನು ತಿಳಿದು ನಾನು ಕೇಳಿ ನಾನು ತಿಳಿದು ಮತ್ತು ಕೇಳಿದ ಪ್ರಕಾರ ಮೊದಲು ಒಂದು ತಿಂಗಳವರೆಗೆ ಈ ಕಂಬಳ ಜಾತ್ರೆ ನಡೀತಿತ್ತಂತ ಒಂದು ಇದು ಕಂದಿನಲ್ಲಿ ಸಹ ಕಂಬಳದಲ್ಲಿ ಈಗ ಒಂದು ಬರೀ ಈಗ ಈಗ ನಾನು ಕಂಡ ಒಂದು ಬದಲಾವಣೆ ಅಂತ ಏನು ಹೇಳಿದರೆ ಮೊದಲು ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ಕೋಣಗಳ ಸಂಖ್ಯೆ ಜಾಸ್ತಿ ಇತ್ತು ಜನರ ಸಂಖ್ಯೆ ಕಮ್ಮಿ ಇತ್ತು ಆವಾಗ ಈಗ ಜನರ ಸಂಖ್ಯೆ ಜಾಸ್ತಿ ಆಗಿದೆ ಕೋಣಗಳ ಸಂಖ್ಯೆ ಕಮ್ಮಿ ಆಗಿದೆ ಸುತ್ತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ನಿಗಳ ಬೀಡು ಅಂತ ಇದೆ ಇದು ಅದರಲ್ಲಿ ಸುತ್ತಕ್ಕೆ ತೊಳೆಯುವುದಂತ ಹೇಳಿದ್ರೆ ಹಿಂದೆ ಚರ್ಮ ರೋಗ ಮಕ್ಕಳ ಸಂತಾನ ಭಾಗ್ಯ ಹಾಗೂ ಇನ್ನಿತರ ಜನರ ಕಷ್ಟಗಳನ್ನು ಹರಕಳಿದು ಹೋಗ್ತಾರೆ ಆವಾಗ ಇಲ್ಲಿ ಸುತ್ತಕ್ಕೆ ಒಂದು ತುಳಿ ಒಂದು ಸಂಪ್ರದಾಯ ನಡೀತಾ ಇರ್ತದೆ ನವರಾತ್ರಿ ತಲಾವಾರ ಮತ್ತೆ ಮಾಮೂಲಾಗಿ ಪ್ರತಿ ವರ್ಷ ಬಂದು ಬೆಳಗಿಂದ ಸಂಜೆವರೆಗೆ ಕಂಬಳ ದಿವಸ ಅಮ್ಮನಿಗೆ ಹಾಗೂ ನಿಗಳ ಬಿಡಲಿ ಹಣಕಾಯಿ ಹಣ್ಣು ಕಾಯಿಗಳ ಸೇವೆ ನಡೀತದೆ ಅಮ್ಮನ ಬಗ್ಗೆ ಇತಿಹಾಸ ಏನಾದರೂ ಗೊತ್ತಿದೆಯಾ ಅಮ್ಮ ಅಂತ ಹೇಳಿದ್ರೆ ತುಳಸಿ ಅಮ್ಮ ಸುಮಾರು ಬಹಳ ಹಿಂದೆ ನಮ್ಮ ಪೂರ್ವಿಕರು ತಿರುಪತಿಗೆ ಹೋದಾಗ ಅಲ್ಲಿಂದ ಬಂದದ್ದು ಈ ತುಳಸಿ ಅಮ್ಮ ಅಂತ ಒಂದು ಪ್ರತೀತಿ ಇದೆ ತುಳಸಿ ಅಮ್ಮನಿಗೆ ಇಲ್ಲಿ ಒಂದು ನನಗೆ ನಾಲ್ಕು ಮೀಟರ್ ಸ್ಥಳ ಬೇಕು ಅಂತ ಹೇಳಿ ಕೇಳಿದಾಗ ಮೊದಲು ನಾವು ಚಿಕ್ಕು ದೇವರನ್ನ ಮನೆ ದೇವರಾಗಿ ಇದು ಮಾಡ್ತಾ ಇದ್ದೇವೆ ಅದೇ ಅಮ್ಮ ಬಂದು ನನಗೆ ನಾಲ್ಕು ಮೀಟರ್ ಸ್ಥಳ ಬೇಕಂತ ಹೇಳಿ ಹೇಳಿದಾಗ ಇಲ್ಲಿ ಆಗಿನ ಕಾಲದಿಂದ ಹೆಗ್ಡೆಯವರು ನಮ್ಮ ಮನೆ ಎದುರುಗಡೆ ಇದ್ದ ಜಾಗವನ್ನು ತೋರಿಸಿ ಇದು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಅವಳು ವಿಗ್ರಹ ರೂಪದಲ್ಲಿ ಬಂದಿದ್ದಾಳೆ ಆದರೆ ನಾನು ವಿಗ್ರಹ ರೂಪದಲ್ಲಿ ಬರಲಿಕ್ಕೆ ಹೆಗ್ಡೆ ಅವರು ಹೆದರಿ ಅದು ಮಾಳಿಗೆ ಮೇಲೆ ಹೋದ ಸಂಗತಿ ನಾನು ಕೇಳಿದ್ದೇನೆ ಆದ್ದರಿಂದ ಕಡೆ ನೀವು ಸೌಮ್ಯ ರೂಪ ತೋರಿಸುವಾಗ ನಾನು ಬರ್ತಾಯಿದೆ ಕೆಳಗೆ ಅಂತ ಹೇಳಿ ಸೌಮ್ಯ ರೂಪೆ ತೋರಿಸಿದ ಮೇಲೆ ಅವರು ಬಂದು ಇಲ್ಲಿ ಜಾಗ ತೋರಿಸಿ ಇಲ್ಲಿಯ ಪ್ರತಿಷ್ಠಾಪನೆ ಆದಂಥ ಒಂದು ಒಂದು ಪ್ರತೀತಿ ಇದೆ ಹೊಂಡಾರಿಗೂ ಮತ್ತೆ ಕೋಟೇಶ್ವರ ಕೆರೆಗೂ ಏನಾದರೂ ಸಂಬಂಧ ಇದೆ ಅದೇ ಅಲ್ಲಿ ಅಲ್ಲಿ ಸಹ ಅಲ್ಲಿ ಇಲ್ಲಿಯ ಇಲ್ಲಿಯ ಅರ್ಧದಷ್ಟು ಭಾಗ ಕೋಟೇಶ್ವರ ಕೆರೆ ಆದರೆ ಅಲ್ಲಿ ಇಲ್ಲಿ ಸಿಮಿಲಾರಿಟಿ ಅಂತ ಹೇಳಿ ಏನು ಹೇಳಿದರೆ ಅಲ್ಲಿ ಸಹ ಗದ್ದೆ ಅಲ್ಲಿಯ ಕೆರೆಗೆ ಸುತ್ತಕ್ಕೆ ತೊಳಿತಾರೆ ಇಲ್ಲಿ ನಾವು ಗದ್ದೆಗೆ ಸುತ್ತಕ್ಕೆ ತೊಳಿತೇವೆ ಒಂದು ಮತ್ತು ಇಲ್ಲಿ ಇನ್ನೊಂದು ಸಂಪ್ರದಾಯ ಅಂತೇಳಿದರೆ ಇಲ್ಲಿ ಪಟ್ಟ ಹನ್ನೆರಡು ವರ್ಷಗಳ ಪಟ್ಟಾಭಿಷೇಕ ಆಗ್ತದೆ ನಮಗೆ ಪಟ್ಟ ನಾವು ಈಗ ನಾವೀಗ ಪಟ್ಟದ ಅಧಿ ಪಟ್ಟದ ಅಧಿಕಾರಿಯಾಗಿ ರಿಪ್ರೆಸೆಂಟ್ ಪ್ರತಿನಿಧಿಯಾಗಿ ಈಗ ನಾವು ಭಾಗವಹಿಸ್ತೇವೆ ಮೊದಲು ನಮಗೆ ನಮಗೆ ಡೈರೆಕ್ಟಾಗಿ ಪಟ್ಟ ಮಾಡ್ತಿದ್ರು ಪಟ್ಟಕ್ಕೆ ಕೂತೋರು ಭಾಳ ಹಿಂದೆ ಬೇಗ ಬೇಗ ಸಾಯಿಲಿ ಸುರಾದಂತೆ ಆದ್ದರಿಂದ ಅವಾಗ ಕಾಶಿಗೆ ಹೋಗಿ ಪಟ್ಟದ ಮೂರ್ತಿಯನ್ನು ತಂದು ಈಗ ಇಲ್ಲಿ ಪಟ್ಟದ ಮೂರ್ತಿಗೆ ನಾವು ಈಗ ಪಟ್ಟ ದಿವಸ ಮಾಡಿ ಹೋಮ ಹೋಮವಾಮಗಳು ಮಾಡಿ ಸಂಜೆ ಹೊತ್ತಿಗೆ ಅದನ್ನು ಮೆರವಣಿಗೆಯಲ್ಲಿ ಕಂಬಳಗಜೆ ಸುತ್ತಿರುವ ರಥದಲ್ಲಿ ತಿಳ್ಕೊಂಡು ನಾವು ಹೋಗ್ತಾಯಿದ್ದೇವೆ ಇದೊಂದು ಸಂಪ್ರದಾಯ ಪಟ್ಟದ ಸಂಪ್ರದಾಯ ಉಂಟು ಅದು ಅವರ ರಕೋಲೆಯನ್ನು ನೋಡಲಿಕ್ಕೆ ಇದು ಜಟ್ಟಿಗ ಅಲ್ಲಿ ನೆಲೆ ನಿಟ್ಟಿದ್ದಾರೆ ಪೂಜೆ ವಗೈರೆಗಳನ್ನು ನಮ್ಮ ನಾಟಿ ಮಾಡುವ ಮೊದಲು ವಜೆ ಪೂಜೆ ಗೀಜೆ ವಗರಗಳು ಮಾಡ್ತಾರೆ ಅಲ್ಲಿ ಏನಂದ ನಾಗರಿಗೆ ಸಂಬಂಧಪಟ್ಟಿರ್ಬೋದು ಅಂತ ನನ್ನ ಇಲ್ಲಿ ಅಷ್ಟ ನಾಗಗಳಿದೆ ಮನೆಯಲ್ಲಿ ಎಂಟು ದಿಕ್ಕಿದಲ್ಲಿ ನಾಗ ಉಂಟು ಮನೆ ಅಲ್ಲಿ ಏನು ಮೂರ್ತಿ ಏನಾದರೂ ಇದೆಯಾ ಇಲ್ಲ ಮೂರ್ತಿ ಏನಿಲ್ಲ ಮೂರ್ತಿ ಅಂದ್ರೆ ಇದನ್ನು ಕಮಳ ಅನ್ನೋದಕ್ಕಿಂತ ರಥೋತ್ಸವ ಆ ರಥೋತ್ಸವ ಅಂತ ಹೇಳ್ಬೋದು ಹೊಂಡಾದಿನ ರಥೋತ್ಸವ ರಥೋತ್ಸವ ಈಗ ನಾವು ಅದರ ಹಬ್ಬದ ರೀತಿಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ತೇವೆ ಯಾಕಂದ್ರೆ ಇದು ಮುಂದೆ ಆಗುವುದು ಹಬ್ಬ ಅಂದ್ರೆ ಮೊದಲ ಯಾವುದೋ ಈ ಕೋಣಗಳ ಸಂಖ್ಯೆ ಕಡಿಮೆ ಆದಾಗ ನಾನು ಒಂದ್ಸಾರಿ ಹೇಳಿದೆ ಇದು ಮುಂದೆ ಹಬ್ಬವೇ ಆಗ್ತದೆ ಬಂಡಾರು ಹಬ್ಬ ಆಗ್ತದೆ ಅಂತ ಹೇಳಿದೆ ಅಂತ ಅವರಿಗೆ ಮೊದಲು ಹೆಸರು ಕೊಟ್ಟಿದ್ದೇವೆ